ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಿಮಗೆ BCA ಕೋರ್ಸ್ ಬಗ್ಗೆ ಹೇಳಿಕೆ ಹೋಗ್ತಾ ಇದ್ದೀವಿ. BCA ಕೋರ್ಸ್ ಎಂದರೇನು, BCA ನಲ್ಲಿ ಹೇಗೆ ಕರಿಯರ್ ಮಾಡೋದು, BCA ಕೋರ್ಸ್ ನಲ್ಲಿ ಫೀಸ್ ಎಷ್ಟಿರತ್ತೆ, BCA ಕೋರ್ಸ್ ಎಲ್ಲಿಂದ ಮಾಡೋದು, ಯಾವ ಕಾಲೇಜ್ ಬೆಸ್ಟ್ ಇರತ್ತೆ, BCA ಕೋರ್ಸ್ ಆದಮೇಲೆ ಇದರಲ್ಲಿ ಯಾವ ಜಾಬ್ ಅಪರ್ಚುನಿಟೀಸ್ ಇರುತ್ತವೆ, ಅಂದರೆ ನಾವು ನಿಮಗೆ ಈ ಒಂದೇ ವಿಡಿಯೋನಲ್ಲಿ BCA ಕೋರ್ಸ್ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡಲಿಕ್ಕೆ ಹೋಗ್ತಾ ಇದ್ದೀವಿ. ನೀವು ಈ ವಿಡಿಯೋವನ್ನು ಕೊನೆಯವರೆಗೆ ನೋಡಿ, ಮತ್ತೆ ನಡ್ರಿ ಈ ವಿಡಿಯೋನ ಪ್ರಾರಂಭಿಸೋಣಂತೆ. ಸೊ ಸ್ನೇಹಿತರೆ, BCA ಕೋರ್ಸ್ನ ಫುಲ್ ಫಾರ್ಮ್ ಬ್ಯಾಚುಲರ್ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್ ಇರುತ್ತೆ. ಇದು 3 ವರ್ಷದ ಪದವಿ ಕೋರ್ಸ್ ಆಗಿರುತ್ತದೆ. ಇದರಲ್ಲಿ ಒಟ್ಟಾರೆಯಾಗಿ 6 ಸೆಮಿಸ್ಟರ್ಗಳು ಇರುತ್ತವೆ. BCA ಕೋರ್ಸ್ ಆ ವಿದ್ಯಾರ್ಥಿಗೆ ಒಳ್ಳೆಯದಾಗಿದೆ, ಯಾವ ವಿದ್ಯಾರ್ಥಿ BCA ಕೋರ್ಸ್ನಲ್ಲಿ ತನ್ನ ವೃತ್ತಿಯನ್ನು ಮಾಡಲಿಕ್ಕೆ ಇಚ್ಛಿಸಿದ್ದಾನೆ. ಏಕೆಂದರೆ ಇದರಲ್ಲಿ ಡಾಟಾ ಸ್ಟ್ರಕ್ಚರ್, ನೆಟ್ವರ್ಕಿಂಗ್, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತಹ C++ ಇಂತಹ ಬಗ್ಗೆ ಅಧಿಕವಾಗಿ ಮಾಹಿತಿಯನ್ನು ನೀಡಲಾಗುತ್ತದೆ. ಈಗ ನಾವು BCA ಕರಿಯರ್ ಸ್ಕೋಪ್ ಬಗ್ಗೆ ನೋಡೋಣ. ಇಂದಿನ ಕಾಲದಲ್ಲಿ ಕಂಪ್ಯೂಟರ್ ಮತ್ತು ಇಂಟರ್ನೆಟ್ ಮಾನವ ಜೀವನದ ಒಂದು ಪ್ರಮುಖ ಭಾಗವಾಗಿದೆ. ಇಂಟರ್ನೆಟ್ ಮತ್ತು ಕಂಪ್ಯೂಟರ್ಗಳ ಸಹಾಯದಿಂದ ಬಹುತೇಕ ಎಲ್ಲ ಕ್ಷೇತ್ರಗಳಲ್ಲಿ ಕೆಲಸ ಮಾಡಲಾಗುತ್ತಿದೆ. ಕಂಪ್ಯೂಟರ್ ಮತ್ತು ಮಾಹಿತಿ ತಂತ್ರಜ್ಞಾನದ ಹೆಚ್ಚುತ್ತಿರುವ ವ್ಯಾಪ್ತಿಯ ಕಾರಣ ಈ ವಲಯದಲ್ಲಿ ತಜ್ಞರಿಗೆ ಸಾಕಷ್ಟು ಬೇಡಿಕೆ ಇದೆ. BCA ಕೋರ್ಸ್ ಮೂಲಕ ಕಂಪ್ಯೂಟರ್ ಇಂಜಿನಿಯರಿಂಗ್ ಅಥವಾ ಸಾಫ್ಟ್ವೇರ್ ಡೆವಲಪರ್, ಸಾಫ್ಟ್ವೇರ್ ಡಿಸೈನರ್ ಅಥವಾ ಪ್ರೋಗ್ರಾಮಿಂಗ್ ಕ್ಷೇತ್ರದಲ್ಲಿ ಲಾಭದಾಯಕ ವೃತ್ತಿಯನ್ನು ಮಾಡಬಹುದು. ಭಾರತವಲ್ಲದೆ ವಿದೇಶಗಳಲ್ಲಿ IT ಕ್ಷೇತ್ರಗಳಲ್ಲಿ ಉದ್ಯೋಗಾವಕಾಶಗಳು ಸಿಗುತ್ತವೆ. BCA ಕೋರ್ಸ್ ಮುಗಿದ ನಂತರ ನೀವು IBM, ಇನ್ಫೋಸಿಸ್, ಗೂಗಲ್, ಮೈಕ್ರೋಸಾಫ್ಟ್, ಟೆಕ್ ಮಹೀಂದ್ರಾ, ವಿಪ್ರೋ, HCL ಮತ್ತು ಡೆಲ್ ಮುಂತಾದ ಬಹುರಾಷ್ಟ್ರೀಯ IT ವಲಯ ಕಂಪನಿಗಳಲ್ಲಿ ಉತ್ತಮ ವೃತ್ತಿ ಜೀವನವನ್ನು ಮಾಡಬಹುದು. ಅಷ್ಟೇ ಇಲ್ಲದೆ ಖಾಸಗಿ ಮತ್ತು ಸರ್ಕಾರಿ ವಲಯದಲ್ಲಿಯೂ ಸಹ ನಿಮಗೆ ಉದ್ಯೋಗಿಗಳ ಕೊರತೆ ಇಲ್ಲ. ನಿಮ್ಮಲ್ಲಿ ಸ್ವಲ್ಪ ಪ್ರತಿಭೆ ಇದ್ದರೆ ನೀವು ನಿರುದ್ಯೋಗಿಯಾಗಿ ಉಳಿಯುವುದಿಲ್ಲ. BCA ಕೋರ್ಸ್ ನಂತರ ನಿಮಗೆ ಹಲವು ಜಾಬ್ ಅಪರ್ಚುನಿಟೀಸ್ಗಳು ಲಭ್ಯವಿವೆ. ಇವುಗಳಲ್ಲಿ ನಿಮ್ಮ ಆಸಕ್ತಿಯನ್ನು ಯಾವುದಾದರೂ ಒಂದು ವೃತ್ತಿಯನ್ನು ಮಾಡಬಹುದು. ಆದರೆ ನಾವು ನಿಮಗೆ ಟಾಪ್ 5 ಬೆಸ್ಟ್ ಕೋರ್ಸ್ಗಳನ್ನು ಹೇಳ್ತೀವಿ. ಕಂಪ್ಯೂಟರ್ ಪ್ರೋಗ್ರಾಮರ್, ಗೇಮ್ ಡಿಸೈನರ್, ಪ್ರೋಗ್ರಾಮರ್, ಅಪ್ಲಿಕೇಶನ್ ಡಿಸೈನರ್, ಸಾಫ್ಟ್ವೇರ್ ಕನ್ಸಲ್ಟೆಂಟ್. ಸೊ ಈಗ ನಾವು BCA ಕೋರ್ಸ್ನ ಕ್ವಾಲಿಫಿಕೇಶನ್ ಬಗ್ಗೆ ನೋಡೋಣ. BCA ಕೋರ್ಸ್ಗಾಗಿ ನೀವು PCM ವಿಷಯದಿಂದ, ಅಂದರೆ ಸೈನ್ಸ್ ಸ್ಟ್ರೀಮ್ನಿಂದ ಕನಿಷ್ಠ 50% ಅಂಕಗಳೊಂದಿಗೆ 12ನೇ ತರಗತಿಯಲ್ಲಿ ಉತ್ತೀರ್ಣರಾಗಿರಬೇಕು. ಆದರೆ ಕೆಲವು ವಿಶ್ವವಿದ್ಯಾನಿಲಯಗಳು ಕೆಲವು ಎಂಟ್ರೆನ್ಸ್ ಎಕ್ಸಾಮ್ ಮಾಡುತ್ತಿವೆ. ಆದರೆ ಕೆಲವು ಸರ್ಕಾರಿ ಕಾಲೇಜುಗಳಲ್ಲಿ 10+2 ಪಡೆದ ಅಂಕಗಳ ಆಧಾರದ ಮೇಲೆ ಪ್ರವೇಶವು ಲಭ್ಯವಿವೆ. ಇದಾದ ನಂತರ ಈಗ ನಾವು ಇದರ ಫೀಸ್ ಬಗ್ಗೆ ನೋಡೋಣ. ಈ ಕೋರ್ಸ್ನ ಫೀ ವರ್ಷಕ್ಕೆ 30,000 ರಿಂದ 80,000 ವರೆಗೆ ಇರುತ್ತದೆ. ಸರ್ಕಾರಿ ಕಾಲೇಜುಗಳ ಫೀಸ್ ತೀರಾ ಕಡಿಮೆ ಇರುತ್ತದೆ. ಹೆಚ್ಚು ಫೀಸ್ ಕಟ್ಟಲು ಆಗದಿದ್ದರೆ ಗೌರ್ಮೆಂಟ್ ಕಾಲೇಜಿನಲ್ಲಿ BCA ಕೋರ್ಸ್ ಮಾಡಬಹುದು. ಈಗ ನಾವು ಇದರ ಸ್ಯಾಲ್ರಿ ಬಗ್ಗೆ ತಿಳಿಯೋಣ. BCA ನಂತರ ಆರಂಭದಲ್ಲಿ 12,000 ರಿಂದ 15,000 ರೂಪಾಯಿ ಸಂಬಳ ಸಿಗುತ್ತದೆ. 5 ವರ್ಷಗಳ ಅನುಭವದ ನಂತರ ನಿಮ್ಮ ಸಂಬಳ 50,000 ರಿಂದ 60,000 ಆಗಿರಬಹುದು. ನೀವು ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಕೆಲಸ ಮಾಡುತ್ತಿದ್ದರೆ ನಿಮ್ಮ ಸಂಬಳವು 1,00,000 ರೂಪಾಯಿಗಳಲ್ಲಿ ಇರಬಹುದು. ಏನಾದರೂ BCA ಕೋರ್ಸ್ ಅನ್ನು ಟಾಪ್ ಕಾಲೇಜಿನಿಂದ ಮಾಡಬೇಕಾದರೆ ನಾವು ನಿಮಗೆ ಟಾಪ್ 5 ಇನ್ಸ್ಟಿಟ್ಯೂಟ್ ಬಗ್ಗೆ ಹೇಳಿಕೆ ಹೋಗ್ತಾ ಇದ್ದೀವಿ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಮುಂಬೈ, ದ ಆಕ್ಸ್ಫೋರ್ಡ್ ಕಾಲೇಜ್ ಆಫ್ ಸೈನ್ಸ್ ಬೆಂಗಳೂರು, ಪ್ರೆಸಿಡೆಂಟ್ ಕಾಲೇಜ್ ಆಫ್ ಬೆಂಗಳೂರು, ಮದ್ರಾಸ್ ಕ್ರಿಶ್ಚಿಯನ್ ಕಾಲೇಜ್ ಚೆನ್ನೈ, DAV ಕಾಲೇಜ್ ಚಂಡೀಗಢ. ಸೊ ಸ್ನೇಹಿತರೆ, ಇದೆಲ್ಲವೂ ಟಾಪ್ 5 ಕಾಲೇಜಸ್ ಆಗಿತ್ತು. ಸೊ ಸ್ನೇಹಿತರೆ, ಇದೆಲ್ಲವೂ ಸಹ BCA ಕೋರ್ಸ್ ಬಗ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಆಗಿತ್ತು. ನಿಮಗೆ ಹೀಗೆ ಕರಿಯರ್ ರಿಲೇಟೆಡ್ ವಿಡಿಯೋ ಬೇಕಾದರೆ ನೀವು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋವನ್ನು ನಿಮ್ಮ ಗೆಳೆಯರೊಂದಿಗೆ ಶೇರ್ ಮಾಡಿ, ಮತ್ತು ನಿಮಗೆ BCA ಕೋರ್ಸ್ ಬಗ್ಗೆ ಯಾವುದಾದರೂ ಕ್ವಶನ್ ಇದ್ದರೆ ನೀವು ಕಾಮೆಂಟ್ನಲ್ಲಿ ಖಂಡಿತವಾಗಿ ತಿಳಿಸಿ, ನಾವು ಅದಕ್ಕೆ ಖಂಡಿತವಾಗಿಯೂ ರಿಪ್ಲೈ ಕೊಡುತ್ತೇವೆ. ಸೊ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಅಷ್ಟೇ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್, ಟೇಕ್ ಕೇರ್.